ರೈತರ ಪರವಾಗಿ ಮೊಸಳೆ ಕಣ್ಣೀರ್ ಹಾಕ್ತಕ್ಕಂತ ಮಾನ್ಯ ಮುಖ್ಯಮಂತ್ರಿಗಳು ಡಿ ಕೆ ಶಿವಕುಮಾರ್ ಅವರು, ಕಾಂಗ್ರೆಸ್ ಸರ್ಕಾರ ಕಳೆದ ತಿಂಗಳು ದೆಹಲಿ ಹೋಗ್ತಾರೆ, ಜಮೀರ ಮತ್ ಕರ್ಕೊಂಡು ಯಾವ ಫ್ಲೈಟ್ ಅಲ್ಲಿ ಹೋಗ್ತಾರೆ, ಐಷಾರಾಮಿ ವಿಶೇಷ ವಿಮಾನವನ್ನು ತೆಗೆದುಕೊಂಡು ಸನ್ಮಾನ್ಯ ಜಮೀರ್ ಅಹಮದ್ ಅವರ ನೇತೃತ್ವದಲ್ಲಿ ಅಧ್ಯಕ್ಷತೆಯಲ್ಲಿ ಮೋಜು ಮಾಡಿಕೊಂಡು ಇವತ್ತು ದೆಹಲಿಗೆ ಹೋಗಿರ್ತಕ್ಕಂಥದ್ದು ರಾಜ್ಯದಲ್ಲಿರ್ತಕ್ಕಂತ ಬಡವರು ರೈತರು ಎಲ್ಲರೂ ಕೂಡ ಗಮನಿಸಿದ್ದಾರೆ. ಮಜಾವಾದಿ ಸಿದ್ದರಾಮಯ್ಯ ಕೂತಿರ್ತಕ್ಕಂತ ಈ ಮಾನ್ಯ ಮುಖ್ಯಮಂತ್ರಿಗಳು, ಕಾಂಗ್ರೆಸ್ ಸರ್ಕಾರ ರಾಜ್ಯದಲ್ಲಿರ್ತಕ್ಕಂತ ರೈತರ ಸಂಕಷ್ಟಕ್ಕೆ ಅವರ ಬವಣೆಗೆ ಸ್ಪಂದನೆ ಮಾಡ್ತಕ್ಕಂತ ಯಾವುದೇ ಒಂದು ಇಚ್ಛಾಶಕ್ತಿನ ತೋರದೆ ಇರ್ತಕ್ಕಂಥದ್ದು ನಿಜವಾಗ್ಲೂ ಕೂಡ ರೈತರ ಒಂದು ದುರಾದೃಷ್ಟ ಇವತ್ತು. ಹಾಗಾಗಿ ಇವತ್ತು ರಾಜ್ಯದಲ್ಲಿರ್ತಕ್ಕಂತ ಈ ರೈತ ವಿರೋಧಿ ಸರ್ಕಾರ ಇವತ್ತು ಬರಗಾಲದ ಸಂದರ್ಭದಲ್ಲಿ ಪಾಪ ಅಲ್ಪ ಸ್ವಲ್ಪ ಬೆಳೆನ ಬೆಳೆದಿದ್ರು, 7 ತಾಸು ವಿದ್ಯುತ್ ಅನ್ನ ಕೊಡೋದಕ್ಕೂ ಕೂಡ ರಾಜ್ಯ ಸರ್ಕಾರಕ್ಕೆ ಸಾಧ್ಯ ಆಗ್ಲಿಲ್ಲ. ಬಿಜೆಪಿ ಸರ್ಕಾರ ಇದ್ದಾಗ ಬರಗಾಲದ ಸಂದರ್ಭದಲ್ಲಿ ಕೂಡ 3 ಫೇಸ್ ವಿದ್ಯುತ್ ಅನ್ನ 7 ತಾಸುಗಳ ಕಾಲ ಬಿಜೆಪಿ ಸರ್ಕಾರದ ಕೊಟ್ಟಿತ್ತು, ರೈತರು ಸಂಕಷ್ಟದ ಪಾರಾಗಿದ್ರು. ಈ ಕಾಂಗ್ರೆಸ್ ಸರ್ಕಾರ ಸಿದ್ದರಾಮಯ್ಯ ಸರ್ಕಾರದಲ್ಲಿ ಅದನ್ನು ಕೂಡ ಇವರಿಗೆ ನೀಡೋದಕ್ಕೆ ಸಾಧ್ಯ ಆಗಿಲ್ಲ. ಇವತ್ತು ಯುಕೆಪಿ ಬಗ್ಗೆ ಮಾತಾಡ್ತಾರೆ, ಯುಕೆಪಿ ಬಗ್ಗೆ 1 ರೂಪಾಯಿ ಅನುದಾನವನ್ನು ಕೂಡ ಕೊಟ್ಟಿಲ್ಲ. ಕಾಂಗ್ರೆಸ್ ಅಧಿಕಾರಕ್ಕೆ ಬರೋಕ್ಕೂ ಮುಂಚೆ ಬಿಜೆಪಿ ಸರ್ಕಾರ ಇದ್ದಾಗ ಮೇಕೆದಾಟು ಹೋರಾಟವನ್ನು ಎತ್ಕೊಂಡ್ರು. ಇವರ ಹೋರಾಟಗಳು ಏನೇ ಇದ್ರು ಸಹ ಮೇಕೆದಾಟಿನ ಹೋರಾಟ ಇರ್ಬೋದು, ರೈತರ ಪರವಾಗಿ ಹೋರಾಟ ಇರ್ತಕ್ಕಂಥದ್ದು ಇರ್ಬೋದು, ಇವತ್ತು ಮಾಡ್ತಾ ಇರ್ತಕ್ಕಂಥ ದೆಲ್ಲಿ ಚಲೋ ಅಂತಕ್ಕಂಥ ನಾಟಕ ಕೇವಲ ರಾಜ್ಯದ ಮತದಾರರ ಕಣ್ಣಿಗೆ ಮಣ್ಣೆರಚಿ ಯಾವ ರೀತಿ ಕಳೆದ ವಿಧಾನಸಭಾ ಚುನಾವಣೆ ಸಂದರ್ಭದಲ್ಲಿ ಬಿಜೆಪಿ ವಿರುದ್ಧ ಸರ್ಕಾರದ ವಿರುದ್ಧ ಅಪಪ್ರಚಾರ ಮಾಡಿ ಮತದಾರರ ಕಣ್ಣಿಗೆ ಮಣ್ಣನ್ನು ಎರಚಿಟ್ಟು ಅಧಿಕಾರಕ್ಕೆ ಬಂದಿದ್ದಾರೆ, ಲೋಕಸಭಾ ಚುನಾವಣೆ ಸಂದರ್ಭದಲ್ಲಿ ಮತ್ತೆ ಅದೇ ಒಂದು ನಾಟಕವನ್ನು ಮಾಡಲು ಕೊರಟಿದರೆ ಪ್ರಜ್ಞಾವಂತ ಮತದಾರರ ಕಣ್ಣಿಗೆ ಮಣ್ಣೆತ್ತಕ್ಕಂಥ ಪ್ರಯತ್ನ ಇವತ್ತು ದೆಹಲಿ ಚಲೋ ಅನ್ನೋ ನಾಟಕವನ್ನು ಆಯ್ತು ಮಾಡ್ತಾ ಇರ್ತಕ್ಕಂಥದ್ದು, ದೆಹಲಿ ಚಲೋ ಅಂತಕ್ಕಂಥ ನಾಟಕ ಮಾಡ್ತಾ ಇರ್ತಕ್ಕಂಥದ್ದು. ಇವತ್ತು ಮಹದಾಯಿಗೂ ಕೂಡ ದುಡ್ಡಿಲ್ಲ, ಯಾವುದೇ ಒಂದು ನೀರಾವರಿ ಯೋಜನೆ ದುಡ್ಡಿಲ್ಲ. ಸನ್ಮಾನ್ಯ ಬಸವರಾಜ ಬೊಮ್ಮಾಯಿ ಮುಖ್ಯಮಂತ್ರಿ ಇದ್ದ ಸಂದರ್ಭದಲ್ಲಿ 7,800 ಕೋಟಿ ಉತ್ತರ ಕರ್ನಾಟಕ ವಿಶೇಷವಾದ ಭಾಗದ ರೈತರಿಗೆ ಅನುಕೂಲ ಆಗಬೇಕು ಅಂತೇಳಿ 7,800 ಕೋಟಿ ಯೋಜನೆ ಹಣವನ್ನ ಬಿಡುಗಡೆ ಮಾಡಬೇಕು ಅಂತ ಕ್ಯಾಬಿನೆಟ್ ಅಲ್ಲಿ ತೀರ್ಮಾನ ಆಯ್ತು. ಅದನ್ನು ಕೂಡ ತಡೆಹಿಡಿದಿರ್ತಕ್ಕಂಥದ್ದು ರಾಜ್ಯದಲ್ಲಿರ್ತಕ್ಕಂಥ ಕಾಂಗ್ರೆಸ್ ವಿರೋಧಿ ಸರ್ಕಾರ. ಹಾಗಾಗಿ ಇವತ್ತು SFP TSP ವಿಚಾರದಲ್ಲಿರ್ಬೋದು, ಎಲ್ಲಾ ವಿಚಾರದಲ್ಲೂ ಸಹ ಈ ರಾಜ್ಯದಲ್ಲಿರ್ತಕ್ಕ ಸುಮಾರು 11,500 ಕೋಟಿ ಇತ್ತು, ಇವತ್ತು ಡೈವರ್ಟ್ ಮಾಡಿರ್ತಕ್ಕಂಥದ್ದು. ಹಾಗಾಗಿ ಈ ರಾಜ್ಯದಲ್ಲಿರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರ ಬಡವರ ವಿರೋಧಿ, ರೈತ ವಿರೋಧಿ ಸರ್ಕಾರ, ದಲಿತ ವಿರೋಧಿ ಸರ್ಕಾರ ಇದೆ. ಇವರು ರಾಜ್ಯದಲ್ಲಿ ಆದ ಅಧಿಕಾರವನ್ನ ಆಡಳಿತ ನಡೆಸತಕ್ಕಂತ ಯಾವುದೇ ಒಂದು ಯೋಗ್ಯತೆ ಅಥವಾ ರಾಜ್ಯ ಸರ್ಕಾರ ಇಲ್ಲದೆ ಇರತಕ್ಕಂಥ ಸಂದರ್ಭದಲ್ಲಿ ಇವತ್ತು ದೆಹಲಿ ಚಲೋ ಮಾಡ್ತಾ ಇರ್ತಕ್ಕಂಥ ನಿಮಗೆ ಮುಂದಿನ ಲೋಕಸಭಾ ಚುನಾವಣೆಯಲ್ಲಿ ಮನೆಗೆ ಕಳಿಸ್ತಕ್ಕಂಥ ಗರ್ಚಲೋ ಕಾರ್ಯಕ್ರಮವನ್ನ ಈ ರಾಜ್ಯದ ಮತದಾರ ಇವತ್ತು ಮಾಡಿರುತ್ತಾರೆ.